ಉಕ್ರೇನ್ ರಾಜಧಾನಿ ಕಿವ್ ಮೇಲೆ ಬೆಂಕಿ ಇದೆ ರಷ್ಯಾ ಮಿಸೈಲ್ ಮೂಲಕ ಮುಂಜಾನೆಯೇ ದಾಳಿಯನ್ನ ನಡೆಸಿದೆ ರಷ್ಯಾದ ಕ್ಷಿಪಣಿ ಧ್ವಂಸಗೊಳಿಸಿರುವಂತಹ ಉಕ್ರೇನ್ ರಾಜಧಾನಿ ಕೀವ್ ಆಗಸ್ಟ್ ನಲ್ಲಿ ಬೆಂಕಿ ಆಕಾರದ ದೃಶ್ಯಗಳು ಕಂಡು ಬಂದಿದೆ ಉಕ್ರೇನ್ ರಾಜಧಾನಿ ಕಿವ್ ಮೇಲೆ ಬೆಂಕಿಯನ್ನ ಕಾರ್ತಾ ಇದೆ ರಷ್ಯಾ ಮಿಸೈಲ್ ಮೂಲಕ ಮುಂಜಾನೆಯೇ ದಾಳಿಯನ್ನ ಆರಂಭಿಸಿದೆ ರಷ್ಯಾದ ಕ್ಷಿಪಣಿಯನ್ನ ಉಕ್ರೇನ್ ಧ್ವಂಸಗೊಳಿಸಿದೆ ಅಂದರೆ ಪ್ರತಿಯಾಗಿ ಅವರು ಕೂಡ ದಾಳಿಯನ್ನು ನಡೆಸುವಂತಹದ್ದು ಆ ಎಲ್ಲಾ ಅವರಂತಹ ಪ್ರಯತ್ನಗಳನ್ನ ಉಕ್ರೇನ್ ಮುಂದುವರಿಸಿರುವಂತಹದ್ದನ್ನು ಕೂಡ ಗಮನಿಸಬಹುದಾಗಿದೆ ಮುಂಜಾನೆ ಸದ್ಯ ಉಕ್ರೇನ್ನ ಪರಿಸ್ಥಿತಿಗಳು ಹೇಗಿತ್ತು ಮತ್ತು ಅಲ್ಲಿ ಆಗಿರ್ತಕ್ಕಂತಹ ಕ್ಷಿಪಣಿ ದಾಳಿಯ ಒಂದು ದೃಶ್ಯಗಳು ಹೇಗೆ ಭಯಾನಕವಾಗಿದ್ವು ಅನ್ನೋದನ್ನು ಕೂಡ ಗಮನಿಸಬಹುದಾಗಿದೆ ಬೆಂಕಿ ಆಕಾರದ ದೃಶ್ಯಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ಪರಿಸ್ಥಿತಿ ಈ ರೀತಿಯಾಗಿ ಮನೆ ಮಾಡಿದೆ ಬೆಂಕಿ ಉಗುಳ್ತಾ ಇರುವಂತಹ ರಷ್ಯಾದ ನಡಿಯನ್ನು ಹಲವರು ಖಂಡಿಸ್ತಾ ಇದ್ದಾರೆ ಮಿಸೈಲ್ ಮೂಲಕ ಮುಂಜಾನೆ ದಾಳಿ ನಡೆಸಿರುವಂತಹ ಕೆಲ ಚಿತ್ರಣಗಳನ್ನ ನೋಡ್ತಾ ಇದ್ದೀರಿ ಎಲ್ಲೋ ಒಂದ್ ಕಡೆಯಲ್ಲಿ ಸ್ಫೋಟಕ ಸಿಕ್ತು ಅಂತ ಅಂದ್ರೇನೆ ಗಾಬರಿಯಾಗಿ ಅಲ್ಲಿದ್ದವರೆಲ್ಲ ಬೇರೆ ಕಡೆ ಆ ಪರಿಸ್ಥಿತಿಯನ್ನ ನಿಯಂತ್ರಿಸಿಕೆ ಹರಸಾಹಸಗಳನ್ನ ಪಡ್ತಾರೆ ಆದ್ರೆ ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ಮನೆ ಮಾಡಿದೆ ಯಾವಾಗ ಏನ್ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಮುಂಜಾನೆ ರಷ್ಯಾ ನಡೆಸಿರುವಂತಹ ಈ ದಾಳಿಯೇ ಸಾಕ್ಷಿಯಾಗಿದೆ ಉಕ್ರೇನ್ ಮೇಲೆ ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳು ಬೆಂಕಿ ಆಕಾರದ ಉಂಡೆಗಳ ರೀತಿಯಾಗಿ ಬೀಳ್ತಾ ಇರುವಂತಹ ದೃಶ್ಯಗಳು ಮಿಸೈಲ್ ಮೂಲಕ ದಾಳಿಯನ್ನ ನಡೆಸಿರುವಂತಹ ರಷ್ಯಾದ ನಡೆ ಭಾರಿ ಖಂಡನೆಗೆ ವ್ಯಕ್ತವಾಗ್ತಾ ಇದೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಎಷ್ಟು ಸಾವು ನೋವುಗಳಿಗಾಗಿ ಹಪ ಹಪಸ್ತಾ ಇದೆ ರಷ್ಯಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡುತ್ತೆ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂದ್ರೆ ಅದ್ಯಾವುದಕ್ಕೂ ಕೂಡ ಕಿವಿ ಕೊಡ್ತಾ ಇಲ್ಲ ಅಲ್ಲಲ್ಲಿ ಈ ರೀತಿಯ ಸ್ಫೋಟಗಳನ್ನು ಮಾಡೋ ಮೂಲಕವಾಗಿ ತನ್ನ ದಾಳಿಯನ್ನ ತನ್ನ ರಣೋತ್ಸಾಹವನ್ನ ಮುಂದುವರೆಸಿದೆ ಒಟ್ಟಾರೆಯಾಗಿ ನ್ಯಾಟೋ ವಿಸ್ತೀರ್ಣವಾದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದಾಗಿ ರಷ್ಯಾ ಮಾಡ್ತಾ ಇರುವಂತಹ ಈ ದಾಳಿ ಇನ್ನು ಎಲ್ಲಿವರೆಗೂ ಅನ್ನೋ ಪ್ರಶ್ನೆ ಇದೆ ರಷ್ಯಾದ ಒಂದು ರಣೋತ್ಸಾಹ ಉಕ್ರೇನ್ನಲ್ಲಿ ಪರಿಸ್ಥಿತಿ ಹೇಗೆ ಘನಘೋರವಾಗಿದೆ ಅನ್ನೋದರ ಚಿತ್ರಣ ಏಳು ಏರ್ಕ್ರಾಫ್ಟ್ ಉಕ್ರೇನ್ ನಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದೆ ರಷ್ಯಾದ ಎಂಟುನೂರು ಯೋಧರನ್ನ ಹೊಡೆದುರುಳಿಸಿದೆ ಏಳು ಏರ್ಕ್ರಾಫ್ಟ್ ಆರು ಸೇನಾ ಕಾಪ್ಟರ್ಗಳನ್ನು ಉಡಾಯಿಸಿದ್ದೇವೆ ಉಕ್ರೇನ್ ನಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು ಇಲ್ಲಿವರೆಗೂ ತಾವು ಯಾವ ರೀತಿಯಾಗಿ ರಷ್ಯಾದ ಈ ದಾಳಿಯನ್ನ ಪ್ರತಿರೋಧವಾಗಿ ತಾವು ಕೂಡ ಪ್ರತಿ ದಾಳಿಯನ್ನ ನಡೆಸಿದ್ರ ಪರಿಣಾಮವಾಗಿ ಏನಾಗಿದೆ ಎನ್ನುವಂತಹ ಮಾಹಿತಿಯನ್ನ ಉಕ್ರೇನ್ ಹಂಚಿಕೊಂಡಿದೆ ಆ ಮೂಲಕವಾಗಿ ಸೈನಿಕರನ್ನು ಕೂಡ ನಾವು ಹೊಡೆದುರುಳಿಸಿದ್ದೀವಿ ಮತ್ತು ಸೇನಾ ಹೆಲಿಕಾಪ್ಟರ್ಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ ಮತ್ತು ಉಕ್ರೇನ್ ಉಕ್ರೇನ್ನ ದೇಶದಲ್ಲಿ ಕೂಡ ಇದೇ ರೀತಿಯಾಗಿ ಹಪ್ ಅದಕ್ಕಿಂತ ದುಪ್ಪಟ್ಟಾಗೇ ಲಾ ಲಾಸ್ ಆಗಿದೆ ಸಾವು ನೋವುಗಳು ನಾಗರಿಕರ ಸಾವು ನೋವಿನ ಜೊತೆಗೆ ಅಲ್ಲಿನ ಸೈನಿಕರ ಸಾವು ನೋವುಗಳು ಕೂಡ ಆಗ್ತಾ ಇದೆ ಇದನ್ನೆಲ್ಲ ಕೂಡ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಜೀರ್ಣಿಸ್ಕೊಳ್ಳುತ್ತೆ ಉಕ್ರೇನ್ ಮತ್ತು ರಷ್ಯಾ ಇದನ್ನೆಲ್ಲ ಮಾಡಿದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಇತರೆ ರಾಷ್ಟ್ರಗಳ ಮುಂದೆ ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗುತ್ತೆ ಕಾದು ನೋಡಬೇಕು